Express, an international warrior service. ದೊಡ್ಡ ನೋಟುಗಳ ರದ್ದಿನ ನಂತರ ಎರಡು ಸಾವಿರ ರೂಪಾಯಿಗಳು ಹಾಗೂ ಐದು ನೂರು ರೂಪಾಯಿಗಳ ನೋಟುಗಳನ್ನು ಪ್ರವೇಶಿಸಿದ ಕೇಂದ್ರ ಸರ್ಕಾರ ಎರಡು ನೂರು ರೂಪಾಯಿಯ ನೋಟುಗಳನ್ನು ಮಾರ್ಕೆಟ್ ನಲ್ಲಿ ಬಿಡುಗಡೆ ಮಾಡಲಿದೆ ಈ ನೋಟನ್ನು ಚಲಾವಣೆಯಲ್ಲಿ ತರುವುದರ ಹಿಂದೆ ಬಹಳಷ್ಟು ಕಾರಣಗಳಿವೆ ಎಂದು ಸರ್ಕಾರ ತಿಳಿಸಿದೆ ನೂರು ರೂಪಾಯಿಯ ನಂತರ ಐದು ನೂರು ರೂಪಾಯಿ ನಂತರ ಏಕಧಾಟಿಯಾಗಿ ಎರಡು ಸಾವಿರ ರೂಪಾಯಿಯ ನೋಟುಗಳಿರುವುದರಿಂದ ಚಿಲ್ಲರೆ ಸಮಸ್ಯೆಗಳು ಏರ್ಪಡುತ್ತಿವೆ ಕೈಯಲ್ಲಿ ಎರಡು ಸಾವಿರದ ರೂಪಾಯಿ ನೋಟುಗಳಿದ್ದರೂ ಕೂಡ ಅವಶ್ಯಕತೆಗಳಿಗೆ ಕೆಲಸಕ್ಕೆ ಬರ್ತಾ ಇಲ್ಲ ಇದರಿಂದ ಚಿಲ್ಲರೆ ಸಮಸ್ಯೆಗಳನ್ನು ಅಧಿಗಮಿಸುವುದಲ್ಲದೆ ನಕಲಿ ನೋಟುಗಳ ಬಹಿಷ್ಕರಣೆಯ ಉದ್ದೇಶದಿಂದ ಇದನ್ನು ಚಲಾವಣೆಯಲ್ಲಿ ತರುತ್ತಿರುವುದಾಗಿ ಆರ್ಬಿಐ ಅಧಿಕಾರಿಗಳು ಹೇಳುತ್ತಿದ್ದಾರೆ ಎಸ್ಬಿಐ ಗ್ರೂಪ್ ಚೀಫ್ ಎಕನಾಮಿಕ್ ಅಡ್ವೈಸರ್ ಸೌಮ್ಯ ಕಾಂತಿ ಘೋಷ್ ಈ ಎರಡು ನೂರು ರೂಪಾಯಿಯ ನೋಟುಗಳನ್ನು ಮಿಸ್ಸಿಂಗ್ ಮಿಡಲ್ ಎಂದು ವರ್ಣಿಸಿದ್ದಾರೆ ರೂಪಾಯಿ ಹಾಗೂ ಎರಡು ಸಾವಿರ ರೂಪಾಯಿ ನೋಟುಗಳ ಮಧ್ಯೆ ಮತ್ತೊಂದು ಸಣ್ಣ ನೋಟು ಇರದಿರುವುದರಿಂದ ಅದನ್ನು ಈ ನೋಟು ಭರ್ತಿ ಮಾಡಲಿದೆ ಎಂದು ಅವರು ತಿಳಿಸಿದ್ದಾರೆ ಎರಡು ಸಾವಿರ ರೂಪಾಯಿಯ ನೋಟಿಗೆ ಚಿಲ್ಲರೆ ದೊರಕುವುದು ಸುಲಭವಾಗುವುದು ಎಂದಿದ್ದಾರೆ ಮುಖ್ಯವಾಗಿ ಸಣ್ಣ ನೋಟುಗಳನ್ನು ಅಕ್ರಮವಾಗಿ ಶೇಖರಿಸಲು ಕಷ್ಟವಾಗುತ್ತದೆ ಎಂದು ಅವರು ಹೇಳಿಕೆ ನೀಡಿದ್ದಾರೆ ನರೇಂದ್ರ ಮೋದಿ ಸರ್ಕಾರ ಕಳೆದ ವರ್ಷ ನವೆಂಬರ್ ಎಂಟರಂದು ಐದು ನೂರು ರೂಪಾಯಿ ಸಾವಿರ ರೂಪಾಯಿಯ ನೋಟುಗಳನ್ನು ಡಿನೋಮಿನೇಷನ್ ನೋಟುಗಳನ್ನು ರದ್ದು ಮಾಡಿರುವುದು ನಮಗೆಲ್ಲ ಗೊತ್ತಿರುವ ವಿಷಯ ಆರು ರೂಪಾಯಿಯ ನೋಟುಗಳ ಜಾರಿಯಲ್ಲಿ ಬರುವುದು ಕೆಲವು ಐ ಆಫೀಸ್ಗಳಲ್ಲಿ ಮಾತ್ರ ಲಭಿಸಲಿದೆ ಎಂಗಳಲ್ಲಿ ಪ್ರಸ್ತುತವಾಗಿ ಇವುಗಳನ್ನು ಇಡಲಾಗುವುದಿಲ್ಲ ಎರಡು ನೂರು ರೂಪಾಯಿಯ ನೋಟುಗಳಿಗೆ ಎ ಟಿ ಎಂ ಮಷಿನ್ಗಳನ್ನು ರೀಕಾಲಬರೇಷನ್ ಮಾಡಬೇಕಾಗಿರುತ್ತದೆ ಹಾಗಾಗಿ ಅಧಿಕಾರಿಕವಾಗಿ ಚಲಾವಣೆಯಲ್ಲಿ ಬಂದರೂ ಕೂಡ ಜನರ ಕೈಗೆ ಬರಲು ಇನ್ನೂ ಕೆಲವು ದಿನಗಳ ಕಾಲದ ಅವಕಾಶವಿದೆ ಎಂದು ತಿಳಿಸಲಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ